ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಕಿಶೋರ್ ಕನ್ನಡಿಗ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದ್ರೆ, ಎರಡು ವಾರ ಆದ್ಮೇಲೆ ಲಿಕ್ಕೆಯಣ್ಣ ಇವತ್ ಬಂದು ಚಿಕನ್ ಟಿಕ್ಕಾ ಮಾಡ್ಕೊಟ್ಟಿದಾರೆ ನಮ್ಗೆ. ಸೊ ಚೆನ್ನಾಗಿ ಬಂದಿತ್ತು. ಇವತ್ತು ಹೊಸದಾಗಿ ರಾಜವಣ್ಣ ಬಂದಿದ್ದಾರೆ, ಚಂದ್ರಣ್ಣ ಬಂದಿದ್ದಾರೆ, ಅವರು ಟೇಸ್ಟ್ ನೋಡಿದ್ದಾರೆ. ಪವನಣ್ಣ ಇದ್ರು ಹೋದ್ರು, ಗಿರಿಯಣ್ಣ ಬರ್ಬೇಕೈತೆ, ಗಿರಿಯಣ್ಣ ಬಂದಿಲ್ಲ, ಗೂಡಣ್ಣ ಬಂದು ಅಲ್ಲಿ ವಾಪಸ್ ಹೋಗಿದ್ದಾರೆ. ಯಾವ ತರ ಟೇಸ್ಟ್ ಇತ್ತು ಅಂತ ರಾಜವಣ್ಣ ಕೇಳೋಣ, ಆಮೇಲೆ ಚಂದ್ರಣ್ಣನು ಕೇಳೋಣ ಯಾವ ತರ ಇತ್ತು ಅಂತ. ಹಾಯ್, ನಿಮ್ ತಮ್ಮ ಮಾಡಿರೋದಣ್ಣ? ಇಲ್ಲ, ಟೇಸ್ಟ್ ಮಾಡಿದೆ, ಸುಮಾರು 4-5 ಪೀಸ್ ತಿಂದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಯಾವ ಹೋಟ್ಲಿಗಿಂತ ಕಮ್ಮಿ ಇಲ್ಲ. ಖಾರ ಉಪ್ಪು ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿತ್ತು ಚಿಕನ್ಗೆ. ಒಂದೇ ಒಳ್ಳೆ ರಾ ಟೇಸ್ಟ್ ಕೊಟ್ಟಿದೆ. ಆಲ್ ದಿ ಬೆಸ್ಟ್ ಕೊಟ್ಟಿನ್. ಲಿಕ್ಕೇಣಂಗ್ ಹೇಳ್ಬೇಕು, ಥ್ಯಾಂಕ್ಸ್. ಥ್ಯಾಂಕ್ ಯು. ಎರಡು ವಾರ ಆದ್ಮೇಲೆ ಬಂದು ಯಾರು ಫ್ರೀ ಇರ್ಲಿಲ್ಲ, ಎಲ್ಲ ಬಿಜಿ ಇದ್ರು. ಲಿಕ್ಕೇಣ ಬಂದು ಇವತ್ತು ಮಾಡ್ಕೊಟ್ಟಿದ್ದಾರೆ. ಚಂದ್ರವಣ ಮೈಸೂರಲ್ಲಿದ್ರು, ಬಂದು ಇವತ್ತು ಬಂದಿದ್ದಾರೆ ಇವತ್ತು ನಮ್ಮ ಹತ್ರ. ಏನ್ ಹೇಳ್ತೀರಾ? ಒಟ್ಟಾರೆಯಾಗಿ ಚಿಕನ್ ಟಿಕ್ಕಾ ಅಲ್ವಾ, ಚಿಕನ್ ಟಿಕ್ಕಾ ಸೂಪರ್ ಆಗಿತ್ತು. ಬೇರೆ ಹೋಟ್ಲಲ್ಲಿ ಇದಕ್ಕೂ ಇದಕ್ಕೂ ಡಿಫ್ರೆಂಟ್ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಓಕೆ, ಗುಡ್, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ರೆ. ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಡ್ತಾರೆ ಅವ್ರಿಗೆ, ಪಲಾವ್ ಬಿರಿಯಾನಿ ಮಾಡ್ಕೊಡ್ತಾರೆ. ನಾಟಿ ಪಲಾವ್ ಬಿರಿಯಾನಿ, ಮಾಮೂಲಿ ಪಲಾವ್, ಮಾಮೂಲಿ ಪಲಾವ್. ಸೊ ನಿಮ್ಗೇನ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಮಸ್ಕಾರ. ಇನ್ನೊಂದು ಪ್ರಶ್ನೆ ಏನಂತ ಅಂದ್ರೆ, ಎಲ್ಲ ಗ್ಯಾಸ್ ಆನ್ ಮಾಡ್ತಾರೆ, ನಾವು ಏನ್ ಮಾಡಿದೀವಿ ಅಷ್ಟೇ. ನಮಸ್ಕಾರ. ನಾವೀಗ ಒಲೆ ಹಚ್ಚಿದೀವಿ, ನೆಕ್ಸ್ಟ್ ಕೆಂಡ ರೆಡಿ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚಿಕನ್ ಅಲ್ಲಿ ಬೇಯಿಸ್ತೀವಿ ನಾವು. ನೋಡಿ ಫ್ರೆಂಡ್ಸ್, ನಾವೀಗ ನಮ್ಮ ಹತ್ರ ಇರುವಂತ ಮಸಾಲೆಗಳನ್ನ ಬಳಸ್ಕೊಂಡು ಈಗ ನಾವು ಚಿಕನ್ ಟಿಕ್ಕಾ ಮಸಾಲನ ಬ್ರದರ್ ಈಗ ಹೇಳ್ಕೊಡ್ತಾರೆ ಹೇಗ್ ಮಾಡೋದು ಅಂತ. ನೋಡಿ, ಈಗ ಫಸ್ಟ್ ಧನಿಯಾ ಪೌಡರ್ನ ಒಂದೆರಡು ಸ್ಪೂನ್ ಹಾಕಿ, ನಾವು ಒಂದು ಕೈ ಅಳತೆಯಲ್ಲಿ ಹಾಕ್ತಾ ಇದೀವಿ. ಒಂದು ಕೆಜಿ ಚಿಕನ್ಗೆ 2 ಸ್ಪೂನು ಖಾರದ ಪುಡಿ, ಒಂಚೂರು ಜೀರಾ ಪೌಡರ್, ಒಂಚೂರು ಪೆಪ್ಪರ್ ಪೌಡ್ರು ಖಾರಕ್ಕೆ, ಒಳ್ಳೆ ಖಾರ ಖಾರವಾಗಿರುತ್ತೆ. ಒಂಚೂರು ಕಸ್ತೂರಿ ಮೆತ್ತಿ, ಒಂಚೂರು ಚಾಟ್ ಮಸಾಲ ಒಂದು ಚಿಟಿಕೆ, ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ಚಾಟ್ ಮಸಾಲಲ್ಲೇ ಸ್ವಲ್ಪ ಉಪ್ಪು ಇರುತ್ತೆ, ಗರಂ ಮಸಾಲೆ ನಾವು ನೋಡಿಕೊಂಡು ಉಪ್ಪು ಹಾಕಬೇಕು. ಒಂಚೂರು ಉಪ್ಪು, ಸೊ ನೀರು ಮಾತ್ರ ಹಾಕೋಬಾರ್ದು, ಅದಕ್ಕೆ ನಾವು ಒಂಚೂರು 1.5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನು ಗರಂ ಮಸಾಲ, 1/2 ಸ್ಪೂನು ಚಾಟ್ ಮಸಾಲ, ಆಮೇಲೆ ಒಂಚೂರು ಎಣ್ಣೆ, ಒಂಚೂರು ಉಪ್ಪು, ಇವಾಗ ಆಮೇಲೆ ಇದೆಲ್ಲ ಆದಮೇಲೆ ಒಂದು ಮೊಟ್ಟೆ ಹೊಡೆದು ಹಾಕ್ಕೊತೀವಿ ಅಷ್ಟೇ. ಇದೇ ಚಿಕನ್ ಟಿಕ್ಕಾ ಮಸಾಲ. ಮೊಟ್ಟೆ ಮಸಾಲೆ ರೆಡಿಯಾಗಿದೆ, ಚಿಕನ್ ತೊಗೊಂಬರೋಣ, ಚಿಕನ್ ತೊಳ್ಕೊಂಬರೋಣ. ಚಿಕನ್ ತೊಳೆದ್ಬಿಟ್ಟು ಇವಾಗ ಹಾಕ್ಬಿಟ್ಟು ಮ್ಯಾರಿನೇಷನ್ಗೆ ಇಟ್ಬಿಡೋಣ, ಬನ್ನಿ. ತಿನ್ನೋಡು ಚಿಕನ್ನು 1 ಕೆಜಿ. ಚೆನ್ನಾಗಿ ಕಲ್ಸ್ಕೊಳ್ಳೋಣ. ವರ್ತೂರ್ ಸಂತೋಷ ಇಲ್ದಂಗೆ ಇಗ್ನೋರ್ ಅನ್ನೋ ಪದ ನೀಡ್ಕೋಬೇಕು. ಜೈ ಹೇಳಿಕಾರ್, ಬರ್ಲೇ ಬರ್ಲೇ, ಯಾಕೆ ಲೇಟು? ಏನು ಮಾಡೋಕ್ಕಾಗಲ್ಲ, ಯಾವನು ಏನು ಮಾಡೋಕ್ಕಾಗದೆ ಇಲ್ಲ. ಬೇಡ ಬೇಡ, ಈ ತರ ಹಿಂಸೆ ಕೊಟ್ರೆ ಯಾರೇ ಬದುಕ್ತಾರೆ? ಹಾಯ್ ಬ್ರೋ. ಹಾಯ್ ಪವನ್, ಫೈನ್. ಎಲ್ಲಿ ನಿಮ್ ಗಿರೀಶ್? ಸ್ವಲ್ಪ ಸಂಡೇ ಎಲ್ಲ ಸ್ವಲ್ಪ ಬಿಜಿ ಆಗ್ಬಿಡ್ತೀವಿ. ಟೋಪಿ ಗಾಡಿ ಬಂದಿದ್ದು ಫುಲ್ಲು. ಓಕೆ,
ಈ ತರ ಹಿಂಸೆ ಕೊಟ್ರೆ ಯಾರು ತಾನೇ ಬದುಕ್ತಾನೆ ಹೇಳಿ? ಫ್ರೆಂಡ್ ಎಲ್ಲೇ ಗಿರೀಶ್ ಅವರು? ನೀವೇ, ನೀವ್ ಕರಬೇಕು. ನಾವು ಕರ್ದೋ, ನೀವು ಎಲ್ಲಿ, ನೀವು ಕರ್ಕೊಂಡ್ ಬಂದಿಲ್ಲ, ನಿಮ್ ಜೊತೆ ಬರ್ತೀವಿ ಅಂದ್ರೆ ನಿಮ್ ಜೊತೆ ಬಂದಿಲ್ಲ. ಎಲ್ಲರೂ ಕೇಳಿ ಫೋನ್ ಮಾಡಿ ಒಂದು ಗಿರೀಶ್ ಅವ್ರಿಗೆ. ಬಾಚಿನಾ? ಹಾ ಬಾರೋ. ನಮ್ ಪವನ್ ಅವರೇ, ಕಿಶೋರ್ ಅವರೇ, ನಮ್ಮ ದಿನೀಪ್ರೋ ಅವರೇ. ಈ ತರ ಹಿಂಸೆ ಕೊಟ್ರೆ ಯಾರು ಇರ್ತಾರೆ? ಯಾರು ಬದುಕಲ್ಲ. ಬನ್ನಿ, ನಿಜವಾಗ್ಲು ನಿಮ್ಗೋಸ್ಕರ ಕಾಯ್ಕೊಂಡು ಇದ್ದೀವಿ. ಹೌದು, ಅರ್ಧ ಗಂಟೆಯಲ್ಲಿ ಇರ್ತೀನಿ. ಅಯ್ಯೋ ಬಾ, ಆಯ್ತು ಸರ್. ಅದಕ್ಕೆ ಕೇಳ್ಕೊಂಡಿತ್ತು ಸರ್. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಕೆಂಡಕ್ಕೆ ಇಡೋಣ. ಚೂರು ಎಣ್ಣೆ ಬಿಟ್ಕೊಳ್ಳೋಣ. ಸೊ ಮ್ಯಾರಿನೇಷನ್ಗೆ ಸಂಜೆ ಇಟ್ಟಿದ್ವಿ, ಅಷ್ಟೆಲ್ಲ ಕತ್ಲಾಗಿ ಹೋಗಿದೆ. ಇವಾಗ ಕೆಂಡ ಎಲ್ಲ ಕಾದ್ಮೇಲೆ ಮಾಡ್ತಾ ಇದ್ದೀವಿ. ತಿಳಿಸ್ಕೊಂತ ಇರಬೇಕು. ನಮ್ಮ ಹತ್ರ ಆ ಥರ ಎಕ್ವಿಪ್ಮೆಂಟ್ಸ್ ಇಲ್ಲ, ಅದಕ್ಕೆ ತಿಳಿಸ್ಕೊಂಡು ಮಾಡ್ಕೊತ ಇರ್ತೀವಿ. ಹೆಂಗಿತ್ತು ಟ್ರಿಪ್? ಸೂಪರ್ ಆಗಿತ್ತು. ಇದೆ ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇರ್ತಿ. ನೋಡಿ ಅಣ್ಣ, ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಇಲ್ಲಣ್ಣ, ತಿನ್ನಿ ತಿನ್ನಿ, ಅದೇ ಮಾಡಿ. ಉಪ್ಪು ಖಾರ ಓಕೆ, ಪರ್ಫೆಕ್ಟ್ ಆಗಿದೆ, ಸೂಪರ್ ಆಗಿದೆ. ಓಕೆ, ನಿಂಬೆಹಣ್ಣು ಹಾಕೊಂಡು ತಿಂತಾಯಿದ್ರೆ ಮಾತ್ರ ಯಾವ ಸೌದೆಕ ತಿನ್ಬೇಕು, ಚೆನ್ನಾಗಿರ್ತದೆ. ಇನ್ನ ಮಾಡ್ತವ್ರೆ ಖಾರ ಚೆನ್ನಾಗಿದೆ. ಎರಡನೇ ಸಲ ಪೀಸ್ ಪೀಸು. ಅದು ಹೆಂಗ್ ಖಾಲಿ ಅದು? ನಮ್ಮ ಅಣ್ಣವ್ರು ಬಂದಿದ್ದಾರೆ, ಅವರು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ತೊಗೊಳ್ಳೋಣ. ತುಂಬ ಚೆನ್ನಾಗಿದೆ. ತೊಗೊಳ್ಳೋಕೆ ತುಂಬ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇಡೋದಿದೆ. ಒಂದೇ ಒಂದು ಪೀಸ್ ಕೊಟ್ಟಿದ್ದಾರೆ, ಇನ್ನೊಂದು ಎರಡು ಮೂರು ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ, ಬಿಸಿ ಬಿಸಿ ಮಾಡ್ತಾ ಇದ್ದಾರೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ. ಟಿಕ್ಕಾಗೆಲ್ಲ ಒಳ್ಳೆ ಮಸಾಲೆ ಹಾಕಿದ್ದಾರೆ ನಮ್ಮ ಲಿಖಿತ್ ಬ್ರೋ ಅವರು. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಚಂದ್ರು ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆ. ಅವ್ರು ತಿಂದು ಇವತ್ತು ಅವರು ಒಂದು ರಿವ್ಯೂ ಕೊಟ್ಟಾಗ ಅಲ್ಲಿ ತಿಂದಾಯ್ತು. ಓಕೆ, ಹೇ ನಿಮ್ಗೆ ಹೇಗೆ ಅನಿಸ್ತು ಚಿಕನ್? ಟಿಕ್ಕಾ ಚೆನ್ನಾಗಿ ಅನಿಸ್ತು. ಮಾಮೂಲು ಹೋಟ್ಲೆಲ್ಲ ತಿಂತೀವಲ್ಲ, ಹ್ಞೂ ಆ ಥರ ಟೇಸ್ಟಿಂಗ್. ನಿಮ್ಮ ಹಣ್ಣು ಹೆಂಗೆ ಇಡ್ಬೇಕಾ ಮಾರಮ್ಮ ಡಿಸ್ಕೋ? ಚೆನ್ನಾಗಿ ಬೀಸಿ ರೋಸ್ಟ್ ಮಾಡಿದ್ದಾರೆ ನಿಖಿತ್ ಬ್ರೋ. ಒನ್ಸ್ ಮೋರ್ ಒನ್ಸ್ ಮೋರ್ ನಿಖಿತ್ ಬ್ರೋ, ಸಕಾಲಾಗಿ ಮಾಡಿದ್ದೀರಾ.
ಫ್ರೆಂಡ್ಸ್, ಇಷ್ಟದಾಗ ಫ್ರೀ ಫೈರ್ ಆಗ್ತಿದೆ ನೋಡ್ರಿ. ಬೆಕ್ಕೇನ ಚಿಕನ್ ಟಿಕ್ಕ ಅಂತ ಮಾಡೋದೆ ನೋಡೋಣ ಅಂತ ತಿನ್ನೋ ಅಂತ ಬಂದಿದ್ದೀನಿ. ನೋಡ್ತೀನಿ ಇದೆ ಫ್ರೆಂಡ್ಸ್ ಹೆಂಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಮಸ್ತಾಗಿದೆ ಫ್ರೆಂಡ್ ಬೆಕ್ಕೇಣ, ಸೂಪರ್ ಆಗಿದೆ. ಕಿಶೋರ ಕ್ಯಾಮ್ರಾಮನ್ ತಿನ್ನಪ್ಪ ನೀನು, ಟೇಸ್ಟ್ ನೋಡಪ್ಪ ಹೇಗಿದೆ. ತಾಂಬೂಲ ಕೊಡ್ತಾರೆ, ತಾಂಬೂಲ ತಾಂಬೂಲ ನಿಖಿಲಿ ತಾಂಬೂಲ ಕೊಡ್ತಾವ್ರೆ ಗುಂಡಂಗೆ. ಸಕ್ಕತ್ತಾಗಿ ರೋಸ್ಟ್ ಆಗಿದೆ ಈಸಲಿ ಅಂತ ಬೇಸ್ತಾನ ಗುಂಡ, ಅವನೇ ತಿಂತಾನ ಅವನೇ ಹೇಳ್ಕೊಂಡು ನಿಖಿತ್ ಬ್ರೋ ಮಾಡ್ಕೊಟ್ಟಿದ್ದು ಈಸಲಿಂದ ಮಸ್ತು ಚಿಕನ್ ಟಿಕ್ಕ ಸೂಪರ್. ಆಹಾ ಓಕೆ. ಏ ಅಲ್ಲ ಸರ್ ತಿನ್ನಿ ಬಂದಿರ ತಿನ್ನಿಸ್ತದ್ರ. ಸೊ ನಿಮ್ಗೆ ನಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಮಸ್ಕಾರ.